गाली जनार्दन रेड्डी सीएम आगतारा बोम्मायिगे दिडीर डेल्ली बुलाव मोदी डेल्ली तलुपी लेक्का बदलिसिद्रा हागिद्रे एनिदु मोदी रेड्डी आट अंतीरा अदन्ने तोरिस्तीवी अदक्कू मुन्न राधिका मीडिया सब्सक्राइब माडि पक्कदल्ले इरबेल ऐकान ओत्ति ಪ್ರಧಾನಿ ನರೇಂದ್ರ ಮೋದಿಯವರ ಕರ್ನಾಟಕದ ಎರಡು ದಿನದ ಪ್ರವಾಸವನ್ನು ಮುಗಿಸಿ ದೆಹಲಿಗೆ ಕಾಲಿಟ್ಟ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ದೆಹಲಿಯಿಂದ ಆಹ್ವಾನ ಬಂದಿದೆ. ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅನ್ನುವಂತಹ ಒಂದು ಕರೆಯೋಲೆ ಬಂದಿದೆ. ವಿಶೇಷ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದಿಂದ ಮಹತ್ವದ ವರದಿಯೊಂದನ್ನು ಪಡ್ಕೊಂಡು ಡೆಲ್ಲಿಗೆ ಹೋಗಿದ್ದಾರಂತೆ. ಅಲ್ಲಿಗೆ ಹೋದ ಮೇಲೆ ಕರ್ನಾಟಕದ ಲೆಕ್ಕಾಚಾರವನ್ನು ಬದಲಿಸಿದ್ದಾರೆ ಅನ್ನೋ ಚರ್ಚೆ ಕೂಡ ಆರಂಭವಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿಯವರು ನಾಳೆ ಅಂದರೆ ಜೂನ್ 23ನೇ ತಾರೀಕು ಅಥವಾ 22ನೇ ತಾರೀಕು ಸಂಜೆ ದೆಹಲಿಗೆ ಪ್ರಯಾಣ ಬೆಳೆಸೋರಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಘಟಕದ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಜೆ ಪಿ ನಡ್ಡಾ ಅವರ ಜೊತೆಯಲ್ಲಿ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಈ ಭೇಟಿ ಮತ್ತು ಈ ಚರ್ಚೆ ಸಂಪುಟ ವಿಸ್ತರಣೆಗೋ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೋ ಅನ್ನುವಂತಹ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಸಂಸ್ಥಾಪಿಸಿದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಹುದೊಡ್ಡ ಸಂಪನ್ಮೂಲದ ಬಲವಾಗಿದ್ದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಅಂದರೆ ಜೂನ್ 21ನೇ ತಾರೀಕು ಬಳ್ಳಾರಿಯಲ್ಲಿ ಸೋದರ ಸೋಮಶೇಖರ್ ರೆಡ್ಡಿ ಅವರ ಹುಟ್ಟುಹಬ್ಬದಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಶಾಸಕ ಆಗಬೇಕು, ಸಂಸದ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಇವತ್ತು ಒಂದು ದಿನದಲ್ಲೇ ನಾನು ಮುಖ್ಯಮಂತ್ರಿ ಆಗಬಲ್ಲೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಡ್ಡಿಯವರ ಈ ಹೇಳಿಕೆಯ ಬಳಿಕ ದೆಹಲಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಬುಲಾವ್ ಬಂದಿರೋದನ್ನು ನೋಡಿದ್ರೆ ಬೇರೆ ಲೆಕ್ಕಾಚಾರಗಳೇನಾದರೂ ನಡೆದಿವ್ಯಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಈಗಾಗಲೇ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸಿದ ಮೇಲೆ ಬೇಸರಗೊಂಡಿರ್ತಕ್ಕಂತಹ ಲಿಂಗಾಯತ ಸಮುದಾಯಕ್ಕೆ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರನ್ನು ಬದಲಿಸೋ ಮೂಲಕ ಮತ್ತೊಂದು ಶಾಕ್ ನೀಡುತ್ತಾ ಬಿಜೆಪಿ ಹೈಕಮಾಂಡ್ ಅಥವಾ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು 2023ರ ಚುನಾವಣೆಯ ಹಂತದಲ್ಲಿ ತಮ್ಮ ಪಕ್ಷದ ಮಹತ್ವದ ಪ್ರಮುಖ ನಾಯಕ ಅಂತ ಘೋಷಿಸೋ ಮೂಲಕ ಮತ್ತೆ ಚುನಾವಣೆಗೆ ಬಿಜೆಪಿ ಹೋಗುತ್ತಾ. ಹಾಗಿದ್ರೆ ಬಸವರಾಜ ಬೊಮ್ಮಾಯಿ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸುತ್ತಾ ಅಥವಾ ರೆಡ್ಡಿ ಅವರನ್ನು ಆ ಜಾಗದಲ್ಲಿ ಕೂರಿಸುತ್ತಾ ಅಥವಾ ಕಾಕತಾಳೀಯ ಎನ್ನುವಂತೆ ಈ ಹೇಳಿಕೆಗಳು ಮತ್ತು ಈ ಘಟನೆಗಳು ನಡೀತಿವೆಯಾ? ಇದೇ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರು ಕೂಡ ಕರ್ನಾಟಕದಲ್ಲಿ ಇಲ್ಲದಿರುವಂಥದ್ದು ಕ್ಷಿಪ್ರಕ್ರಾಂತಿಯ ಮುನ್ಸೂಚನೆಯ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ತಪ್ಪದೆ. ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.